ಸ್ನೇಹಿತರೆ ನಾಳೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಧನತ್ರಯೋದಶಿ ಯೋಗ ಈ ಧನತ್ರಯೋದಶಿ ಯೋಗ ಅಂದ್ರೇ ತುಂಬ ವಿಶೇಷವಾದಂಥದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಈ ದಿನ ಈ ಪ್ರಕಾರವಾಗಿ ನೀವು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿದರೆ ಹಾಗೆ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು ಹಾಗೆ ಈ ವಸ್ತುಗಳನ್ನು ಕೊಂಡು ತಂದು ಈ ಕೆಲವೊಂದು ವಸ್ತುಗಳನ್ನು ಪೂಜೆಯಲ್ಲಿಟ್ಟು ಪೂಜಿಸಿದರೆ ಸಾಕು ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ಸಮಸ್ಯೆಯಿಂದ ನೊಂದು ಬೆಂದು ಬಳಲಿದ್ರೆ ಈ ದಿನವನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಳ್ಳಿ ಭಕ್ತಿ ಭಾವದಿಂದ ನೀವು ಈ ಪ್ರಕಾರದಲ್ಲಿ ಪೂಜಾ ವಿಧಾನಗಳನ್ನು ಅನುಸರಿಸಿದರೆ ಸಾಕು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಯಾವುದೇ ಕೆಲಸಕ್ಕೆ ನೀವು ಒಂದು ಚಾಲನೆ ಮಾಡಿದರೆ ಅಂದರೆ ಯಾವ ಕೆಲಸನ ನೀವು ಶುರು ಮಾಡಿದರೂ ಕೂಡ ಅದರಲ್ಲಿ ನೀವು ಜಯ ಸಾಧಿಸ್ತೀರಾ ಈ ದಿನ ಅಂಥ ವಿಶೇಷವಾದಂತಹ ದಿನ ಈ ದಿನ ಲಕ್ಷ್ಮಿ ಮತ್ತು ಕುಬೇರರನ್ನ ಒಟ್ಟಿಗೆ ಆರಾಧನೆ ಮಾಡುವಂತಹ ದಿನ ಈ ದಿನ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಈ ಒಂದು ವಸ್ತುವನ್ನು ನೀವು ತರಬೇಕಾಗುತ್ತೆ ಅದು ಯಾವುದು ಅಲ್ಲ ಕಲ್ಲುಪ್ಪನ್ನು ಕೊಂಡು ತನ್ನಿ ಆರರಿಂದ ಏಳು ಸಮಯ ಆವಾಗ ನಿಮಗೆ ಶುಕ್ರ ದೆಸೆ ಇರುತ್ತೆ ಅಂದರೆ ಶುಕ್ರವಾರದ ದಿನ ಶುಕ್ರ ದೆಸೆ ಆರರಿಂದ ಏಳು ಬೆಳಗ್ಗೆ ಆರರಿಂದ ಏಳು ಗಂಟೆಗಿರುತ್ತೆ ಅದಾದಮೇಲೆ ಒಂದರಿಂದ ಎರಡು ಗಂಟೆಗಿರುತ್ತೆ ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಇರುತ್ತೆ ಈ ಸಮಯದಲ್ಲಿ ಶುಕ್ರ ದೆಸೆ ಇರುವಂಥ ಸಮಯದಲ್ಲಿ ಕಲ್ಲುಪ್ಪನ್ನು ನೀವು ಕೊಂಡು ತಂದಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಸ್ಥಿರವಾಗಿ ಪಟ್ಟವೇರಿ ಕುತ್ಕೋತಾಳೆ ಲಕ್ಷ್ಮೀ ನೆಲೆ ನಿಲ್ತು ಅಂತಂದರೆ ಆ ಮನೆಯಲ್ಲಿ ಸುಖ ಸಂಪತ್ತು ಸೌಭಾಗ್ಯ ತುಂಬಿ ತುಳುಕುತ್ತೆ ಅಂತಲೇ ನಾವು ಪುರಾಣದಲ್ಲಿ ತಿಳ್ಕೊಂಡಿದ್ದೀವಿ ಅದರಲ್ಲೂ ಈ ದಿನ ಧನ ಯೋಗ ಹಾಗಾಗಿ ಈ ದಿನ ಒಂದು ಪ್ಯಾಕ್ ಕಲ್ಲುಪ್ಪನ್ನು ನೀವು ಆ ಸಮಯದಲ್ಲಿ ಅಂದರೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ತನ್ನಿ ಅದಾದ ನಂತರ ಸ್ನಾನ ಮಾಡುವ ನೀರಿಗೆ ಈ ಒಂದು ಪದಾರ್ಥಗಳನ್ನು ನೀವು ಹಾಕಿ ಸ್ನಾನ ಮಾಡೋದ್ರಿಂದ ಸಂಪೂರ್ಣ ದಾರಿದ್ರ್ಯ ನಿವಾರಣೆ ಆಗುತ್ತೆ ನಿಮಗೆ ಇಡ್ದು ಹಿಡಿದಿರುವ ದಾರಿದ್ರ ನಿವಾರಣೆ ಆಯಿತು ಅಂದರೆ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೆಡುಕುಗಳೆಲ್ಲ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನೀವು ಮಾಡುವಂಥ ಕೆಲಸ ಎಲ್ಲದರಲ್ಲೂ ಕೂಡ ಶುಭವನ್ನು ಅನುಭವಿಸ್ತೀರಾ ಅಂದರೆ ನಿಮಗೆ ಹಿಡ್ದಿರುವ ದರಿದ್ರ ಬಿಟ್ಟು ಹೋಗಿ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಹಾಗಿದ್ರೆ ಈ ದಿನ ಯಾವ ವಸ್ತುಗಳನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಅರಿಶಿನ ಪುಡಿ ಅರಿಶಿನ ಪುಡಿ ಮಂಗಳಕರವಾದಂಥದ್ದು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಗಾಗಿ ಸ್ನಾನ ಮಾಡುವ ನೀರಿನಲ್ಲಿ ನೀವು ಸ್ವಲ್ಪ ಕಿಟಕಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವಂಥದ್ದು ಹೆಣ್ಮಕ್ಕಳಾದರೆ ನಿಮ್ಮ ದೇಹಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಅರಿಶಿಣವನ್ನು ಕೈಗೆ ಕಾಲಿಗೆ ಮುಖಕ್ಕೆ ನೀವು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಒಂದು ಲಕ್ಷ್ಮಿಯ ಕಳೆ ಬರುತ್ತೆ ಲಕ್ಷ್ಮಿ ನೀವು ಮಾಡುವಂಥ ಮನೆಯ ಮಹಾಲಕ್ಷ್ಮಿ ಆಗ್ತಾರೆ ಅಂದರೆ ನಿಮಗೆ ನಿಮ್ಮನ್ನು ನೋಡಿದ್ರೂ ಸಹ ಸಾಕು ನಿಮ್ಮ ಗಂಡನಿಗೆ ಒಂದು ಶುಭವಾಗುತ್ತೆ ಮನೆಯಿಂದ ಹೊರಬೇಕಾದ್ರೆ ಹೋಗುವಂತ ಕಾರ್ಯದಲ್ಲಿ ಜಯ ಸಿಗುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಲಕ್ಷ್ಮಿ ಕಳೆ ಬರುತ್ತೆ ಲಕ್ಷ್ಮಿ ಅನುಗ್ರಹ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತೆ ಗಂಡಸರಾದರೆ ಚಿಟಿಕೆ ಅರಿಶಿಣವನ್ನ ಹಾಕ್ಕೊಂಡು ಸ್ನಾನ ಮಾಡಿ ಅದರ ಜೊತೆಗೆ ಕಲ್ಲುಪ್ಪು ಕಲ್ಲುಪ್ಪನ್ನ ಕೂಡ ಸೇರಿಸಿ ಸ್ನಾನ ಮಾಡಬೇಕು ದೇಹದಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆ ಇದ್ರೆ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗಾಗಿ ಈ ಕಲ್ಲುಪ್ಪನ್ನ ಎರಡನ್ನ ಸೇರಿಸಿ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕಾದರೂ ಅಷ್ಟೇನೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಮನೆಯನ್ನು ಶುಭ್ರಗೊಳಿಸ್ಕೊಡೋದ್ರಿಂದ ಮನೆಯಲ್ಲಿಲ್ವ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ದೋಷಗಳು ಹಾಗೆ ದಾರಿದ್ರ್ಯ ದೇವತೆ ಮನೆಯಿಂದ ಹೊರಟೋಗ್ತಾಳೆ ಅಂತಲೇ ಹೇಳಲಾಗುತ್ತೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ಹೋದರೆ ಮಾತ್ರ ಮಹಾಲಕ್ಷ್ಮಿ ಬಂದು ನೆಲೆಸೋದು ಹಾಗಾಗಿ ಮನೆಯ ಮೂಲೆ ಮೂಲೆಗಳಲ್ಲೂ ಕಸವನ್ನು ತೆಗೆದು ಸ್ವಲ್ಪ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೆಲವನ್ನು ಒರೆಸ್ಕೊಳ್ಳಿ ಅದಾದ ಬಳಿಕ ಸ್ನಾನವನ್ನ ಮುಗಿಸಿ ಸ್ನಾನವಾದ ಬಳಿಕ ಲಕ್ಷ್ಮೀ ಕುಬೇರರ ಆರಾಧನೆ ಮಾಡುವಂಥದ್ದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ರೆ ಲಕ್ಷ್ಮೀ ಮತ್ತೆ ಕುಬೇರ ಫೋಟೋ ಎರಡೂ ಇತ್ತು ಅಂತಂದ್ರೆ ಅದೆರಡನ್ನ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅವೆರಡನ್ನ ಕೂಡ ನೀವು ದೇವರಿಗೆ ಒಂದು ಪೂಜೆಯನ್ನ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಕುಬೇರ ಇಲ್ಲ ಅಂತಂದ್ರೆ ಕುಬೇರನನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಒಂದರು ನಾಣ್ಯವನ್ನ ಅಥವಾ ಐದರು ನಾಣ್ಯವನ್ನ ಇಟ್ಟು ಒಂದು ಪ್ಲೇಟಲ್ಲಿ ಒಂದು ಅಥವಾ ಒಂದು ರು ಅಥವಾ ಐದು ರು ನಾಣ್ಯವನ್ನು ಇಟ್ಟು ಅದನ್ನೇ ಕುಬೇರನ ಸಂಕೇತವಾಗಿ ನೀವು ಮಾಡಬೇಕಾಗುತ್ತೆ ಒಂದು ವಿಳೆದೆಲೆ ಮೇಲೆ ಒಂದು ರು ಅಥವಾ ಇಡಿ ಅಥವಾ ಒಂದು ಪ್ಲೇಟ್ ಮೇಲೆ ನೀವು ಒಂದು ರು ನಾಣ್ಯವನ ಇಡಿ ಇಟ್ಟು ಅದಕ್ಕೆ ಹೂಗಳು ಅಕ್ಷತೆ ಅರ್ಶಿನ ಕುಂಕುಮ ಇಟ್ಟು ಕುಬೇರನ ಸಂಕೇತವಾಗಿ ನೀವು ಆರಾಧನೆ ಮಾಡಬೇಕಾಗುತ್ತೆ ಲಕ್ಷ್ಮೀ ಇದ್ದರೆ ಅಲ್ಲಿ ನೀವು ಅರ್ಶನ ಕುಂಕುಮ ಹೂಗಳನ್ನೆಲ್ಲ ಇಟ್ಟು ಅದಾದ ಬಳಿಕ ಪೂಜೆ ಏನಾದರೂ ಒಂದು ನೈವೇದ್ಯವನ್ನು ತಯಾರು ಮಾಡಿಕೊಳ್ಳಿ ಒಂದು ಸಿಹಿಯನ್ನುವಾಗಲಿ ಏನೋ ಒಂದು ಸಿಹಿ ಅಂದರೆ ಕುಬೇರ ಲಕ್ಷ್ಮಿಗೆ ಬಹಳ ಪ್ರಿಯವಾದಂಥದ್ದು ಒಂದು ನೈವೇದ್ಯವನ್ನು ತಯಾರು ಮಾಡಿಕೊಂಡು ದೀಪವನ್ನು ಬಳಸಿ ತುಪ್ಪ ಬೆಳ್ಳಿ ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪ ಬೆಳಗ್ಸೋದು ಬೆಳ್ಳಿ ದೀಪ ಅಂದ್ರೂ ಮಾಮೂಲಿಯಾಗಿ ಇರುವಂತಹ ಮನೆಯಲ್ಲಿರುವಂಥ ಈ ದೀಪನೋ ಮಣ್ಣಿನ ದೀಪನೋ ಯಾವುದ್ರಲ್ಲಾದರೂ ಒಂದು ದೀಪವನ್ನು ಬೆಳಗಿಸಿ ದೀಪವನ್ನು ಬೆಳೆಸಿದ ನಂತರ ನಿಮ್ಮ ಹತ್ರ ಇರುವಂತಹ ಒಡವೆಗಳು ಒಡವೆಗಳೇನಿರುತ್ತೆ ಆ ಒಡವೆಗಳನ್ನು ನೀವು ಹಾಲಿನಲ್ಲಿ ಶುಭ್ರಗೊಳಿಸಬೇಕು ಹಾಲಿನಲ್ಲಿ ಶುಭ್ರಗೊಳಿಸಿ ಅನಂತರವಾಗಿ ನೀರಿನಲ್ಲಿ ಶುಭ್ರಗೊಳಿಸಬೇಕು ಹಾಲು ಮತ್ತು ನೀರು ಎರಡರನ್ನು ಶುಭ್ರಗೊಳಿಸಿ ಸಾಯಂಕಾಲ ಸಾಯಂಕಾಲ ಐದು ಹದಿನೈದರಿಂದ ಏಳು ಹದಿನೈದರ ಒಳಗಾಗಿ ನೀವು ಈ ಒಂದು ಒಡವೆಗಳನ್ನು ತೊಳೆದು ಹಾಲಿನಲ್ಲಿ ತೊಳೆದು ಅದಾದ ನಂತರ ನೀರಿನಲ್ಲಿ ತೊಳೆದು ಈ ಲಕ್ಷ್ಮಿ ಕುಬೇರ ಫೋಟೋ ಮುಂದೆ ಏನು ನೀವು ದೀಪಾರಾಧನೆ ಮಾಡಿರ್ತೀರಾ ಅಲ್ಲಿ ಒಂದು ಪ್ಲೇಟಲ್ಲೋ ಒಂದು ಬಟ್ಲಲ್ಲೋ ಆ ದೇವರ ಮುಂದೆ ಅದನ್ನು ಒಡವೆಗಳನ್ನು ಇಟ್ಟು ಪೂಜಿಸಬೇಕಾಗತ್ತೆ ಈ ಪ್ರಕಾರದಲ್ಲಿ ನೀವು ಒಡವೆಗಳನ್ನ ಇಟ್ಟು ಪೂಜಿಸಿದ್ದೆ ಆಯಿತು ಅಂತಂದರೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ದೇವಿ ನೆಲೆ ನಿಲ್ತಾಳೆ ನೆಕ್ಸ್ಟ್ ಮುಂಬರುವಂತಹ ಒಂದು ವರ್ಷದ ಒಳಗಾಗಿ ಆ ಒಡವೆಗಳು ದುಪ್ಪಟ್ಟಾಗುತ್ತೆ ಅಂದರೆ ಹೆಚ್ಚು ಯಥೇಚ್ಛವಾಗಿ ಧನಾಗಮನವಾಗಿ ನಿಮ್ಮ ಸಂಕಷ್ಟಗಳ ದೂರವಾಗಿ ಒಡವೆಗಳು ದುಪ್ಪಟ್ಟಾಗುತ್ತೆ ಒಡವೆಗಳು ಮನೆಯಿಂದ ಹೊರ ಹೋಗಲ್ಲ ಗಿರ್ವಿ ಇಡುವಂಥದ್ದು ಅಥವಾ ಕಳ್ಕೊಳ್ಳೋ ಅಂಥದ್ದು ಮಾರಾಟ ಮಾಡುವಂಥದ್ದು ಆಗೋದಿಲ್ಲ ಇನ್ನೂ ಒಡವೆಗಳು ಸೇರ್ತಾ ಬರುತ್ತೆ ಹಾಗಾಗಿ ಚಿನ್ನ ಬೆಳ್ಳಿ ಒಡವೆ ಎರಡನ್ನ ಕೂಡ ನೀವು ಶುಭ್ರಗೊಳಿಸಿ ಹಾಲಿನಲ್ಲಿ ನೀರಿನಲ್ಲಿ ಶುಭ್ರಗೊಳಿಸಿ ಈ ಲಕ್ಷ್ಮೀ ಕುಬೇರರ ಫೋಟೋ ಮುಂದೆ ಇಟ್ಟು ದೂಪ ದೀಪಗಳನ್ನು ಮಾಡಿ ಅದಾದ ನಂತರ ಒಂದು ಸಿಹಿಯನ್ನು ನೈವೇದ್ಯವನ್ನು ಆಗಿ ಇಟ್ಟು ಪೂಜಿಸಬೇಕಾಗತ್ತೆ ಭಕ್ತಿ ಭಾವದಿಂದ ಈ ಪ್ರಕಾರದಲ್ಲಿ ನೀವು ಪೂಜಿಸಿ ನೋಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಗ ನಾಣ್ಯಗಳು ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಾನೆ ನಮಗೆ ಹೇಳಲಾಗುತ್ತೆ ಪುರಾಣದ ಪ್ರಕಾರವಾಗಿ ಲಕ್ಷ್ಮೀ ದೇವಿಗೆ ಈ ಧನತ್ರಯೋದಶಿ ಅಂದರೆ ಬಹಳ ಪ್ರಿಯವಾದಂಥದ್ದು ಈ ದಿನ ಶ್ರೇಷ್ಠವಾಗಿ ಲಕ್ಷ್ಮೀ ಕುಬೇರರನ್ನ ಪೂಜಿಸೋದೇ ವಿಶೇಷ ಹಾಗಾಗಿ ಸಾಯಂಕಾಲ ಐದು ಹದಿನೈದರಿಂದ ಏಳು ಹದಿನೈದರ ಒಳಗಾಗಿ ನೀವು ಈ ಪೂಜೆಯನ್ನ ಪರಿಪೂರ್ಣಗೊಳಿಸ್ಕೊಳ್ಳಿ ಅಷ್ಟೈಶ್ವರ್ಯ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಾನೆ ನಮಗೆ ಹೇಳಲಾಗುತ್ತೆ ಹೀಗೆ ನಿಮ್ಮ ಒಡವೆಗಳನ್ನ ಇಡೀ ರಾತ್ರಿಯಲ್ಲಿ ಬೇಕಾದ್ರೂ ನೀವು ಬಿಡಬಹುದು ಅಥವಾ ಈ ಏಳು ಐದರಿಂದ ಐದು ಹದಿನೈದರಿಂದ ಏಳು ಹದಿನೈದರ ತನಕ ಏನು ಪೂಜೆ ಮಾಡಿ ಆದ್ಮೇಲೆ ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಒಂದು ಒಂಬತ್ತುವರೆ ಹತ್ತು ಗಂಟೆ ನಂತರವಾಗಿ ಆ ಒಡವೆಗಳನ್ನು ತೆಗೆದು ಹಾಗೆ ಬೀರುವಿನಲ್ಲಿ ನೀವು ಲಾಕರ್ ಅಲ್ಲಿ ಇಟ್ಕೋತಿರೋ ಬೀರುವಿನಲ್ಲಿ ಇಟ್ಕೋತಿರೋ ಅಲ್ಲಿ ಇಟ್ಕೋಬಹುದು ಈ ಒಡವೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ನಿಮ್ಮ ಮೈ ಇರುವಂತ ಒಡವೆಗಳನ್ನು ತೆಗೆದು ನೀವು ಬರೀ ಕಿವಿಯಲ್ಲಿ ಬರೀ ಕೊರಳಲ್ಲಿ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ನೀವು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿನೇ ಲಕ್ಷ್ಮೀ ದೇವಿಯನ್ನ ನೀವು ಆರಾಧನೆ ಮಾಡಬೇಕಾಗುತ್ತೆ ಅಲಂಕಾರ ಮಾಡ್ಕೊಂಡು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ಕೂಡ ಸಂತೃಪ್ತಳಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ನಮ್ಗೆ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಧನತ್ರಯೋದಶಿ ದಿನ ತಪ್ಪದೆ ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್